taking me home. Hello, ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನನ್ನ ವಿಡಿಯೋಲಿ ನಾನು ಬೆಳ್ಳಿ ಪಾತ್ರೆಗಳ ರಿಲೇಟೆಡ್ ಕೆಲವು ಟಿಪ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಬೆಳ್ಳಿ ಪಾತ್ರೆನ ಹೇಗೆ ತೊಳಿಬೇಕು, ಹೇಗೆ ಅದನ್ನು ಏನು ಯೂಸ್ ಮಾಡ್ಕೊಂಡು ತೊಳಿಬೇಕು, ಹಾಗೆ ಅದು ನಾವು ಸ್ಟೋರ್ ಮಾಡಿಟ್ಟಾಗ ಅಂದರೆ ನಾವು ಯೂಸ್ ಮಾಡದೇ ಇದ್ದಾಗ ಕೂಡ ಅದು ಕಪ್ಪಗಾಗ್ಬಿಡುತ್ತೆ, ಯಾಕೆ ಹಾಗೆ ಆಗುತ್ತೆ, ಅದನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ನಾವು ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಬೆಳ್ಳಿ ಪಾತ್ರೆನ ಯೂಸ್ ಮಾಡಬೇಕಾದ್ರೆ ಸ್ವಚ್ಛಗೊಳಿಸೋದಕ್ಕೆ ನಾವು ಎಂಥದ್ದೇ ಸೋಪ್ ಆಗಲಿ ಸಬೀನ ಆಗಲಿ ಪಾತ್ರೆ ತೊಳೆಯೋದು ಅದನ್ನು ಯೂಸ್ ಮಾಡಬಾರ್ದು. ಸೋಪು ಬಟ್ಟೆ ಒಗೆಯೋ ಸೋಪ್ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ, ಹಾಗಾಗಿ ಸೋಪ್ನ ಯೂಸ್ ಮಾಡಬಾರ್ದು. ಸಬೀನ ಯಾಕೆ ಅಂದರೆ ಅದು ಸ್ವಲ್ಪ ರಫ್ ಇರುತ್ತೆ, ಅದು ತುಂಬ ಸ್ಮೂತ್ ಇರೋದಿಲ್ಲ, ಹಾಗಾಗಿ ಅದರಿಂದ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸಬೀನ ಕೂಡ ಯೂಸ್ ಮಾಡಬಾರ್ದು. ಹಾಗಿದ್ರೆ ಅದನ್ನು ಹೇಗೆ ಸ್ವಚ್ಛಗೊಳಿಸ್ಬೇಕು ಅಂದರೆ ನಮ್ಮ ಕೋಲ್ಗೇಟ್ ಹಲ್ಲುಜ್ಜೋ ಪೇಸ್ಟ್ ಇರುತ್ತಲ್ಲ, ಕೋಲ್ಗೇಟ್ ಪೇಸ್ಟಿಂದ ಅಥವಾ ಕೋಲ್ಗೇಟ್ ಪೌಡರಿಂದ. ನೀವು ಕೋಲ್ಗೇಟ್ ಪೌಡರ್ನ ನೀವು ನೋಡಿದರೆ ಗೊತ್ತಿರುತ್ತೆ, ಸಖತ್ ಸಾಫ್ಟ್ ಇರುತ್ತೆ ಅದು ಪಾರ್ಟಿಕಲ್ಸ್, ಅದರಿಂದ ವಾಶ್ ಮಾಡಿದಾಗ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ನಾವೆಲ್ಲರ ಮನೇಲೂ ಪೇಸ್ಟೇ ಇರೋದು, ಪೌಡರ್ ಯಾರೂ ಇಟ್ಕೊಳ್ಳೋದಿಲ್ಲ, ಹಾಗಾಗಿ ಪೇಸ್ಟ್ನ ಕೂಡ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಬೋದು. ಅದು ಇಲ್ಲ ಅಂದರೆ ಲಿಕ್ವಿಡ್ ಬರುತ್ತಲ್ಲ ಪಾತ್ರೆಗಳು ತೊಳೆಯೋ ಲಿಕ್ವಿಡ್, ಅದರಲ್ಲಿ ಕೂಡ ವಾಶ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಅದನ್ನು ಸಂರಕ್ಷಿಸ್ಕೊಳ್ಳೋದು ಹೇಗೆ, ನಾವೀಗ ಅದನ್ನು ಯೂಸ್ ಮಾಡಬೇಕಾದ್ರೆ ಕೂಡ ಕಪ್ಪಗಾಗುತ್ತೆ, ಅದನ್ನು ಎತ್ತಿ ನಾವು ಬೀರುವಲ್ಲಿ ಇಟ್ಟಿರ್ತೀವಿ, ಅದು ಯಾವುದೋ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಅಲ್ಲೂ ಕೂಡ ಕಪ್ಪಗಾಗುತ್ತೆ. ಯಾಕೆ ಹಾಗಾಗುತ್ತೆ ಅಂದರೆ ಅದಕ್ಕೆ ಏರ್ ತಗಲ್ದಾಗ ಅಂದರೆ ಗಾಳಿ ತಗಲ್ದಾಗ ಆ ಬೆಳ್ಳಿ ಜೊತೆ ಅದು ರಿಯಾಕ್ಟ್ ಆಗಿಬಿಟ್ಟು ಅದರ ಕಪ್ಪಗಾಗುತ್ತೆ. ಹಾಗಾಗಿ ಅದನ್ನು ಹೇಗೆ ಸಂರಕ್ಷಿಸ್ಕೊಳ್ಬೇಕು ಕಪ್ಪಗಾಗದೆ ಇರೋ ಹಾಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನನ್ನ ಬೆಳ್ಳಿ ಪಾತ್ರೆಗಳು ಈಗ ನಾನು ವಾಶ್ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ನಾನು ಸರಿಯಾದ ಮೆಥಡಲ್ಲಿ ಎತ್ತಿಟ್ಟಿರಲಿಲ್ಲ, ಹಾಗೆ ಗಾಳಿ ಆಡಿ ಹೀಗಾಗಿದೆ. ಇದು ಡಾರ್ಕ್ ಕೂಡ ಆಗಿಬಿಟ್ಟಿದೆ, ಕಪ್ಪಗಾಗಿದೆ. ಇದು ಹಾಗೇ ಕಲೆಗಳೇನಾಗಿಲ್ಲ, ಬಟ್ ತುಂಬ ಕಪ್ಪಗಾಗ್ಬಿಟ್ಟಿದೆ. ನೋಡಿ ಹೇಗೆ ಕಾಣುತ್ತೆ ಅಲ್ವಾ, ಇಲ್ಲೆಲ್ಲ ಕಲೆಗಳು ಡಾರ್ಕ್ ಆಗಿಬಿಟ್ಟಿರೋದು. ಇದನ್ನು ನೀವು ಸಬೀನ ಹಾಕಿ ಉಜ್ಜಿದಾಗ ತುಂಬ ಸ್ಕ್ರ್ಯಾಚಸ್ ಆಗುತ್ತೆ, ಬೇರೆ ಎಲ್ಲ ಡಿಟರ್ಜೆಂಟ್ಸ್ ಹಾಕಿದ್ರೆ ತುಂಬ ಬೇಗ ಬೆಳ್ಳಗಾಗುತ್ತೆ, ಬಟ್ ಅಷ್ಟೇ ಬೇಗ ಕಪ್ಪಗೂ ಕೂಡ ಆಗುತ್ತೆ. ಹಾಗಾಗಿ ಬೆಸ್ಟ್ ಅಂದರೆ ಕೋಲ್ಗೇಟ್ ಪೌಡರ್ ಅಥವಾ ಕೋಲ್ಗೇಟ್ ಪೇಸ್ಟ್ ಎಲ್ಲದಕ್ಕೂ ಹಚ್ಚಿ ಇಡ್ತೀನಿ. ನಮ್ಮ ವಿಗ್ರಹಗಳಿಗೂ ಅಷ್ಟೇ, ಅದರಲ್ಲೇ ವಾಶ್ ಮಾಡೋದು. ನೀವು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಅಂತಲೇ ಬೇಕಿದ್ರೆ ಒಂದು ಕೋಲ್ಗೇಟ್ನ ಸಪ್ರೇಟಾಗಿ ಎತ್ತಿಟ್ಬಿಡಿ. ಹಾಗೆ ಅದ್ರ ಜೊತೆ ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಅಂತಲೇ ಒಂದು ಬ್ರಷ್ನ ಇಟ್ಕೊಂಡಿದ್ದೀನಿ, ಯಾವುದೇ ಸಪ್ರೇಟ್ ಬ್ರಷ್ ಇದು ನಾವು ಯೂಸ್ ಮಾಡುವಂಥದ್ದಲ್ಲ, ಹೊಸದಾಗಿ ತಂದಾಗ್ಲಿಂದಾನೇ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಅದನ್ನೀಗ ಈ ವಿಗ್ರಹದ ಮೇಲೆ ಅದನ್ನು ಸ್ಪ್ರೆಡ್ ಮಾಡ್ತೀನಿ. ಈ ವಿಗ್ರಹದಲ್ಲಿ ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ನಾವು ಜಸ್ಟ್ ನಾವು ಬೆಟ್ಟಲ್ಲಿ ವಾಶ್ ಮಾಡಿದ್ರೆ ಹೋಗೋದಿಲ್ಲ ಅದು, ಕಲೆ ಕರೆಗಳು ಕಪ್ಪಗಾಗಿರೋದು. ಈ ಥರ ಬ್ರಷಲ್ಲಿ ಯೂಸ್ ಮಾಡಿದಾಗ ನಿಮಗೆ ಏನು ಸಣ್ಣ ಸಣ್ಣ ಡಿಸೈನ್ಸ್ ಇರುತ್ತೆ ಅದ್ರ ಒಳಗಡೆದೆಲ್ಲ ನೀಟಾಗಿ ಪಾಲಿಶ್ ಆದಂಗೆ ಆಗುತ್ತೆ. ಇದಕ್ಕೆ ಏನು ಬೇಡ, ಬ್ರಷನ್ನು ಕೈಯಲ್ಲೇ ಮಾಡ್ಕೊಳ್ಬೋದು. ಜಸ್ಟ್ ಅದು ಡ್ರೈ ಆಗೋ ತನಕ ಕಾಯೋಣ. 2 ನಿಮಿಷದಷ್ಟು ಬಿಟ್ಟಿದೆ ಸ್ನೇಹಿತರೆ. ಈಗ ಮೊದಲಿಗೆ ನಮ್ಮ ವಿಗ್ರಹದಿಂದ ಶುರು ಮಾಡೋಣ. ಸ್ವಲ್ಪ ಒದ್ದೆ ಮಾಡ್ಕೊಳ್ತೀನಿ ಬ್ರಷ್ನ, ಯಾಕಂದರೆ ಇದು ಡ್ರೈ ಆಗಿಬಿಟ್ಟಿರುತ್ತೆ ಅಂತ.
ಇದು ವಾಶ್ ಮಾಡ್ಕೊಂಡು ನೋಡೋಣ. ಇದನ್ನು ಬ್ರಷ್ ಯೂಸ್ ಮಾಡಿಕೊಂಡೇ ತೊಳೆದೆ, ಯಾಕೆ ಅಂದರೆ ಅಲ್ಲಿ ಒಳಗಡೆ ಎಲ್ಲ ಡಿಸೈನ್ ಒಳಗಡೆ ಕೋಲ್ಗೇಟ್ ಕೂತಿರುತ್ತಲ್ಲ, ಹಾಗಾಗಿ ಹೋಗಲಿ ನೀಟಾಗಿ ಅಂತ ಅದರಲ್ಲೇ ಯೂಸ್ ಮಾಡಿಕೊಂಡು ತೊಳೆದಿದ್ದೀನಿ. ನೋಡಿ ಎಷ್ಟು ಶೈನಿಂಗ್ ಶೈನಿಂಗ್ ಬಂದಿದೆ ಅಲ್ಲ. ಈಗ ಮೊದಲು ಡಲ್ಲಾಗಿ ಕಪ್ಪಾಗಿ ಕಾಣ್ತಾ ಇತ್ತು, ಈಗ ಅದೆರಡು ಕೂಡ ವಾಶ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಬ್ಲ್ಯಾಕ್ ಬ್ಲ್ಯಾಕ್ ಕರೆಗಳೆಲ್ಲ ಹೋಗ್ಬಿಟ್ಟು ಎಷ್ಟು ಶೈನಿಂಗ್ ಶೈನಿಂಗ್ ಬಂದಿದೆ ಅಂತ. ಇದೆಲ್ಲ ನಾವು ತುಂಬ ದಿನದಿಂದ ಹಾಗೆ ವಾಶ್ ಮಾಡದೆ ಬಿಟ್ಬಿಟ್ಟಿದೆ ಅಂತ ಗ್ರೀನ್ ಕಲರಿಗೆ ಟರ್ನ್ ಆಗಿಬಿಟ್ಟಿದೆ. ಇದೆಲ್ಲ ಹೋಗಬೇಕು ಅಂದರೆ ನೀವು ಇನ್ನೊಂದು ಸಾರಿ ವಾಶ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಸ್ವಲ್ಪ ಇದೆ. ಇದನ್ನು ಅದೇ ಮೆಥಡಲ್ಲಿ ಇನ್ನೊಂದು ಸಾರಿ ವಾಶ್ ಮಾಡಿದ್ರೆ ಇದು ಕೂಡ ಹೊರಟೋಗುತ್ತೆ. ವಾಷಿಂಗ್ ಆಯಿತು, ಈಗ ಇದನ್ನು ಹೇಗೆ ಸಂರಕ್ಷಿಸ್ಕೊಳ್ಳೋದು, ಕಪ್ಪಗಾಗದೇ ಇರೋ ಹಾಗೆ ನಾವು ಹೇಗೆ ಎತ್ತಿಟ್ಕೊಳ್ಳೋದು ಅಂದರೆ ರಕ್ಷಣೆ ಹೇಗೆ ಕಪ್ಪಗಾಗದೇ ಇರೋ ಹಾಗೆ ಅಂದರೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ, ಸ್ವಲ್ಪನೂ ನೀರಿಲ್ಲದೆ ಇರೋ ಹಾಗೆ. ಆ ನೀರಿನ ಅಂಶ ಇದ್ದಾಗಲೇ ಅದು ಗ್ರೀನ್ ಆಗೋದು, ಫಂಗಸ್ ಹಿಡ್ದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪನೂ ನೀರಿರಬಾರ್ದು. ಇಲ್ಲ ನೀವೇನು ಮಾಡಿ, ಈ ಥರ ಒರೆಸ್ಕೊಂಡು ಬಿಟ್ಟು ಸ್ವಲ್ಪ ಹೊತ್ತು ಗಾಳಿ ಆಡೋದಕ್ಕೆ ಬಿಟ್ಬಿಡಿ, ಪೂರಾ ನೀರು ಒಣಗಿದೆ ಅನ್ನೋ ಟೈಮಲ್ಲಿ ಮಾತ್ರನೇ ನೀವು ಎತ್ತಿಡಬೇಕು. ಈಗ ನಾನು ತೋರಿಸ್ಬಿಡ್ತೀನಿ ಒಂದ್ಸಾರಿ ಹೇಗೆ ಅಂತ. ಇದನ್ನು ನಿಮ್ಮಲ್ಲಿ ವೈಟ್ ಪಂಚೆ, ಬಿಳಿ ಪಂಚೆ ಇರ್ತಲ್ಲ ತೆಳ್ಳ ಬಟ್ಟೆ, ಅಂಥದ್ರಲ್ಲಿ ಸುತ್ತಿ ಇಡ್ಬೋದು, ಸುತ್ತಿ ಕವರಲ್ಲಿ ಹಾಕಿ ಇಡಬೇಕು. ಇಲ್ಲ ನಮ್ಮ ಹತ್ರ ಪಂಚೆ ಬಟ್ಟೆ ಇಲ್ಲ ಅನ್ನೋ ಹಾಗಿದ್ರೆ ಈ ಥರ ಕವರಲ್ಲಿ ಸ್ವಲ್ಪನೂ ಗಾಳಿ ಒಳಗಡೆ ಹೋಗಬಾರ್ದು, ಆ ಥರ ನೀವು ಎತ್ತಿಡಬೇಕು. ಒಂದು ಕವರ್ ಇಲ್ಲ ಅಂದರೆ ಎರಡು ಕವರ್ ಹಾಕಿ ನೀವು ಈ ಥರ ಪ್ಯಾಕ್ ಮಾಡಿ ಎತ್ತಿಟ್ಟಾಗ ಎಷ್ಟೇ ದಿನ ಆದರೂ ಕಪ್ಪಗಾಗೋದಿಲ್ಲ. ನಾನು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀನಿ, ಒಂದು ಕಡೆ ಸ್ವಲ್ಪ ಹರಿದೋಗಿತ್ತು, ತೂತಾಗಿತ್ತು ಒಂದು ಕವರು, ಆ ಪಾರ್ಟ್ ಮಾತ್ರ ಕಪ್ಪಗಾಗಿತ್ತು. ಹಾಗಾಗಿ ಕವರು ಒಂದು ಅಥವಾ ಎರಡು ಹಾಕಿ ನೀಟಾಗಿ ಗಾಳಿ ಆಡದೇ ಇರೋ ಹಾಗೆ ಎತ್ತಿಡಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಹೇಗೆ ನಾನು ಒಂದು ಬಿಳಿ ಪಂಚೆನ ಸುತ್ತಿಟ್ಟಿದ್ದೀನಿ ಅಂತ. ಈ ಥರ ಎಲ್ಲ ಕಡೆ ಕವರ್ ಮಾಡಿ ಆಮೇಲೆ ಒಂದು ಕವರ್ ಒಳಗಡೆ ಗಾಳಿ ಆಡದಿರೋ ರೀತಿಯಲ್ಲಿ ಹೀಗೆ ಎತ್ತಿಟ್ಕೊಳ್ಬೇಕು. ಹೀಗೆ ಮಾಡಿದಾಗ ನಮ್ಮ ಬೆಳ್ಳಿ ತಂದಾಗ ಹೇಗಿರುತ್ತೋ ವರ್ಷಾನುಗಟ್ಟಲೆ ಹಾಗೇ ಇರುತ್ತೆ. ಈ ಸ್ಟೋರ್ ಮಾಡೋ ಪ್ರಾಸೆಸ್ನ ಸ್ನೇಹಿತರೆ, ನಾನು ಈ ಬೆಳ್ಳಿ ಅಂಗಡಿಗೆ ಹೋದಾಗ ಕೇಳಿದ್ದೆ ಅವ್ರಿಗೆ, ನಿಮ್ಮಲ್ಲಿ ಇದ್ದಾಗ ಎಲ್ಲ ಬೆಳ್ಳಿಗೆ ಇರುತ್ತೆ, ನಮ್ಮ ಮನೆಗೆ ತಂದು ಇಟ್ಟಾಗ ಅದು ಕಪ್ಪಗಾಗ್ಬಿಡುತ್ತಲ್ಲ ಯಾಕೆ ಅಂತ. ಆವಾಗ ಅವ್ರು ಹೇಳಿದರು ಈ ಯಾವ ಥರ ಇದನ್ನು ಸ್ಟೋರ್ ಮಾಡಿ ಇಡಬೇಕು ಅಂತ. ಅವರೇ ಕೂಡ ಹೇಳಿದರು ಏನನ್ನ ಯೂಸ್ ಮಾಡಿಕೊಂಡು ವಾಶ್ ಮಾಡಬೇಕು ಇದನ್ನು ಅಂತ. ಹಾಗಾಗಿ ನಾನು ಆವಾಗಲಿಂದನೂ ಹೀಗೇ ಫಾಲೋ ಮಾಡ್ತೀನಿ, ಕೋಲ್ಗೇಟಿಂದ ವಾಶ್ ಮಾಡ್ತೀನಿ, ಅದಾದಮೇಲೆ ಏರ್ ಎಲ್ಲೂ ಹೋಗದೆ ಇರೋ ಹಾಗೆ ಕವರಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ಇದರಿಂದ ನಿಮಗೆ ಕಪ್ಪಗಾಗೋದಿಲ್ಲ ಪಾತ್ರೆಗಳು. ನೀವು ಬೇಕಿದ್ರೆ ಒಂದ್ಸರಿ ಟೆಸ್ಟ್ ಮಾಡಿ ಕೂಡ ನೋಡ್ಬೋದು. ಹಾಗೆ ಬೆಳ್ಳಿ ಪಾತ್ರೆಗಳು ಕಪ್ಪಗಾಗ್ಬಿಟ್ಟಿದ್ರೆ ನೀವು ಕೋಲ್ಗೇಟ್ನ ಅದಕ್ಕೆ ಹಚ್ಚಿಟ್ಬಿಟ್ಟು ಎರಡು ಸಾರಿ ಅದೇ ಪ್ರಾಸೆಸ್ಸಲ್ಲಿ ವಾಶ್ ಮಾಡಿದಾಗ ಕಪ್ಪಾಗಿರೋದೆಲ್ಲ ಹೋಗಿ ಚೆನ್ನಾಗಿ ಪಾಲಿಶ್ ಮಾಡಿರೋ ಥರನೇ ಬರುತ್ತೆ. ಸೊ ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಹೆಚ್ಚು ಜನಕ್ಕೆ ತಲುಪೋ ಥರ ಶೇರ್ ಮಾಡಿ. ಹಾಗೆ ಹೊಸಬ್ರೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ತಪ್ಪದೆ ನೋಡೋದಕ್ಕೆ. ಅಂಟಿಲ್ ದೆನ್ ಸ್ನೇಹಿತರೆ, ಬಾಯ್.